ಇಡೀ ಸಭೆಗೆ ನನ್ನ ಶಾಸ್ತ್ರಾಂಗ ನಮಸ್ಕಾರಗಳು. ಕೆಲವು ವೇದಿಕೆಯಲ್ಲಿ ಕೆಲವು ಕಾರ್ಯಕ್ರಮದಲ್ಲಿ ಇಲ್ಲಿ ನಾವು ಸಂತೋಷ ಪಡಬೇಕಾ, ದುಃಖ ಪಡಬೇಕಾ, ಕಣ್ಣೀರಾಕ್ಬೇಕಾ, ಚಪ್ಪಾಳೆ ಹೊಡಿಬೇಕಂತ ಒಂದು ಸಂದಿಗ್ಧ ಪರಿಸ್ಥಿತಿ ಸಿಕ್ಕಿಬಿಡುತ್ತದೆ. ಆ ಥರ ಒಂದು ಪರಿಸ್ಥಿತಿ ಇದೆ ನೋಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ನಮ್ಮ ಕೆಳಗಡೆ ಇವತ್ತಲ್ಲ ನಾಳೆ ಎರಡು ದಿನಾಂಕ ಬರುತ್ತೆ. ಒಂದು ನಾವು ಈ ಭೂಮಿ ಮೇಲೆ ಬಂದ ಮೇಲೆ ಭೂಮಿಯಿಂದ ಬಿಟ್ಟೋದಾಗ ಹಾಗೆ ಅವನಿಗೂ ಬಂದಿದೆ. ಇದ್ರ ಮಧ್ಯೆ ಒಂದು ಗೀಟ್ ಬರುತ್ತೆ. ಇದು ನಾವು ಬದುಕಿದಂತ ದಿನಗಳು. ಈ ದಿನಗಳು ಹೇಗೆ ಬದುಕ್ತೀವಿ, ಹೇಗೆ ಜೀವ ಕೊಡ್ತೀವಿ ಅನ್ನೋದಕ್ಕೆ ಅವನು ಒಂದು ಕಾರಣವಾಗಿ ಒಂದು ಸಾಕ್ಷಿಯಾಗಿ ಹೊರಟೋದೆ. ತಂದೆಗೂ ಇವನಿಗೂ ಇಷ್ಟು ಹೊಂದಾಣಿಕೆ ಇದೆ ನೋಡಿ. ನಾನು ಪ್ರತಿ ವೇದಿಕೆಯಲ್ಲಿ ಹೇಳ್ತೀನಿ, ಅವನು ತಮ್ಮನಾಗಿ ಬಂದ, ಹೋಗ್ತಾ ಅಪ್ಪನಾಗಿ ಹೋದಂತ ಎಷ್ಟು ವಿಷಯ ಅಂದ್ರೆ, ಅಪ್ಪಾಜಿ ಅವರು ಅಭಿಮಾನಿಗಳನ್ನ ಕಟ್ತಾರೆ, ಅಪ್ಪು ಅವರು ಅಭಿಮಾನಿಗಳನ್ನ ಬೆಳೆಸ್ತಾರೆ. ಈ ತರ ಒಂದು ಹೊಂದಾಣಿಕೆ. ಅವರು ಅಪ್ಪಾಜಿ ಡಾಕ್ಟರ್ ತಗೋಬೇಕಾದ್ರೆ ಅವ್ರಿಗೆ 46 ವರ್ಷ, ನನ್ನ ತಮ್ಮ ಆಗ 10 ತಿಂಗಳು ಮಗು ಎದೆ ಹಾಲು ಕುಡಿತಾ ಇರ್ತಾರೆ. ಅವ್ರಿಗೆ 46 ವರ್ಷಕ್ಕೆ ಅವನಿಗೆ ಡಾಕ್ಟರೇಟ್ ಬರುತ್ತೆ. ಆ ಅಪ್ಪಾಜಿ ಅವ್ರಿಗೆ ಕರ್ನಾಟಕ ಅದೇ ಕರ್ನಾಟಕ ಅಂತ ಅವನು ತಗೋತಾರೆ. ಇದೇ ಅಪ್ಪಾಜಿ ಈಗ ಪುಣಿತ ರಸ್ತೆ ಇಲ್ಲಿಂದ ಶುರುವಾಗಿದೆ, ಅಲ್ಲಿವರೆಗೂ ನಮ್ಮ ರಾಜ್ಕೋಟ್ ಪುಣ್ಯಭೂಮಿ ರಸ್ತೆ ಅಂತ ಬರುತ್ತೆ. ಅದನ್ನು ಉದ್ಘಾಟನೆಗೆ ಅವನು ಬಂದಿದ್ದ. ಇವತ್ತು ಈ ರಸ್ತೆಗೆ ಅವನ ಹೆಸರು ತಗೊಂಡು ಹೋಗೋದು. ನಾನು ಅದಕ್ಕೆ ಹೇಳಿದೆ, ಅವನ್ನ ಊರ್ತಿಲ್ಲಪ್ಪ, ಅವನ್ನ ಬಿತ್ತಿರೋದವನು, ಅಭಿಮಾನಿಗಳು ಬೆಳೀತಾನೆ ಇದ್ದಾರೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಸರಿ, ಇವನು ಏನಿಗೆ ಬಂದಿದ್ದ ಅಂತ ಹೇಳಕ್ಕೆ ಒಂದು ಅಭಿಮಾನಿಗಳಿಗೆ ಏನಿಗೆ ಕಟ್ಟಿದ ಅಂತ, ಬರೀ ಒಂದು ಗಂಧದ ಗುಡಿ ಮಾಡೋಕ್ಕೋಸ್ಕರನೇ ಅವನು ಸ್ಪೀಚರ್ ಮಾಡ್ಕೊಂಡ್ಬಂದ. ಅಲ್ಲಿ ಏನೋ ಹೇಳ್ಬೇಕು ನಾನು, ನನ್ನ ನಂಬಿರೋ ಜನಗಳಿಗೆ ನಮ್ಮ ರಾಜ್ಯಕ್ಕೆ ಏನೋ ಹೇಳ್ಬೇಕು ಅಂತ ಬಂದ. ಅದನ್ನ ಮಾಡ್ಬಿಟ್ಟದ. ಇನ್ನ ಜವಾಬ್ದಾರಿ ನಮ್ದು ನಿಮ್ದು ಆಗುತ್ತೆ. ಅದನ್ನ ಅವನ ಆಸೆಗಳನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ. ದೇವ್ರು ನಮಗೆ ಕೋಟ್ಯಾಂತರ ಅಭಿಮಾನಿಗಳು ಕೊಟ್ಟಿದ್ದಾರೆ, ನಾವು ಅದನ್ನ ತಪ್ಪು ತಿಳ್ಕೊಂಡಿದ್ದೀವಿ. ನಮ್ಮ ಪ್ರತಿಭೆ ನೋಡಿ ಕೊಟ್ಟಿದ್ದಾನೆ, ನಮ್ಮ ಪರ್ಫಾರ್ಮೆನ್ಸ್ ನೋಡ್ಕೊಂಡಿಲ್ಲ. ಅದು ಈ ಜನಗಳನ್ನ ಇವ್ರಿಗೆ ಕೊಟ್ಟರೆ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ನಂಬಿಕೆಯಿಂದ ದೇವ್ರು ನಮಗೆ ಕೊಟ್ಟಿದ್ದಾನೆ. ನಾವಿನ್ನೂ ನಮ್ಮ ಸಿನಿಮಾ ಬೆಳೆಸಿ, ನಮ್ಮ ಸ್ಟಾರ್ ಕಟ್ಟಿ, ನನ್ನ ಮಗನ ಬೆಳೆಸಿ ಅಂತ ಹೇಳಿದ್ರೆ ಅದು ಸ್ವಾರ್ಥ ಆಗುತ್ತೆ. ನಿಮ್ಮನ್ನೆಲ್ಲ ಕರ್ಕೊಂಡು ಹೊಸ ರಾಜ್ಯನ ನಾವು ಕಟ್ಟಬೇಕು, ಒಂದು ಒಳ್ಳೆ ರಾಜ ಹೇಳಿ ಪ್ರಪಂಚ ತಿಳ್ಕೊಡ್ಬೇಕು ಅಂತ ಈ ತರ ಅಭಿಮಾನಿಗಳು ನಮಗೆ ಕೊಟ್ಟಿದ್ದಾನೆ. ಸರಿ, ಇವನು ಎಲ್ಲೋದಪ್ಪ ಪವರ್ ಸ್ಟಾರ್ ಅಂದ್ರೆ, ಪವರ್ ಎಲ್ಲ ಇಲ್ಲೇ ಕೂಡ ಸ್ಟಾರ್ ಆಗಿ ಮೇಲೆ ಹೋಗ್ಬಿಟ್ಟಿದೆ ನೋಡಿ. ನೀವೇ ಅವ್ನ ಪವರ್ಗಳು, ಸ್ಟಾರ್ ಮೇಲಿದ್ರೆ ಪವರ್ ನಮ್ಮನ್ನ ಬಿಟ್ಟೋಗಿದೆ. ಈ ಪವರ್ ಎಲ್ಲ ಸೇರಿ ನಾವ್ ಏನ್ ಮಾಡ್ಬೇಕು ಅಂತ ಒಂದು ವಿಚಾರ ಮಾಡೋಣ. ನಾನು ನೋಡಿ ಎದೆ ಮೇಲೆ ಹಾಕೊಂಡೆ, ಐ ಆಮ್ ಅಪ್ಪು ಅಂತ, ನಾನು ಅಪ್ಪುನೇ ಅಂತ ಅಲ್ಲ. ದೇವರು ಇಷ್ಟು ಕೋಟ್ಯಾಂತರ ಜನ ನನ್ನನ್ನು ಯಾಕೆ ಅಣ್ಣನ್ ಮಾಡ್ದ ಅಂತ ಒಂದು ಯೋಚನೆ ಬಂತಂದು. ಅಲ್ಲಪ್ಪ, ನನ್ನ ಜಾಗದಲ್ಲಿ ಇನ್ನೊಂದು ಅಪ್ಪುನೇ ಹುಟ್ಟಿದ್ದೆ, ಎರಡು ಅಪ್ಪು ಸೇರ್ಕೊಂಡು ಏನೋ ಮಾಡ್ಬಿಡೋಲ್ಲ, ನನ್ನನ್ನು ಯಾಕೆ ಹುಟ್ಟ ಅಂತ ಒಂದು ಪ್ರಶ್ನೆ ಕಾಡ್ತಾ ಇದ್ದು. ಅವಾಗ ನನಗೆ ನಾನೇ ಸಮಾಧಾನ ಮಾಡಿಲ್ಲಪ್ಪ, ಏನೋ ಒಂದು ಕಾರಣ ಇದೆ, ನೀನು ಇನ್ನು ಮೇಲೆ ಅವನ ಥರ ಬದುಕಬೇಕು ಅಂತ. ನನ್ನ ಜೀವನದಲ್ಲಿ ಇನ್ನು ಮುಂದೆ ಅಪ್ಪು ಹಾಗೆ ಬದುಕಿ ಇನ್ನೊಬ್ಬರಿಗೋಸ್ಕರ ಬದುಕಬೇಕು ಅಂತ ಒಂದು ಸಂಕಲ್ಪ ಮಾಡ್ತಾ ಇದ್ದೀನಿ ಮುಂದೆ. ಇವತ್ತು ಏನೋ ನಮಗೆ ಮಾಡಬೇಕು ಅಂತ ಬಂದ, ಅವನಿಗೆ ಆಯಸ್ಸಾಗಿಲ್ಲ, ಆದರೆ ನಾವೆಲ್ಲ ಸೇರಿ ಅದಕ್ಕೆ ಮಾಡ್ತೀವಿ ಅಂತ ಒಂದು ನಂಬಿಕೆಯಿಂದ ಹೋಗಿದ್ದಾನೆ. ಇನ್ನು ಈ ಜಾಗದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಎರಡು ಮಾತಾಡಬೇಕು. ನಮ್ಮ ಕುಟುಂಬಕ್ಕೆ ಮಾಡಿದ್ರೆ ಅಂತ ನಾನು ಹೇಳ್ತೀನ. ಅವತ್ತು ಯಾವತ್ತು ನಮ್ಮ ತಮ್ಮ ಇಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಮೊದಲು ನನಗೆ ಗೊತ್ತು, ಅಲ್ಲಿ ಹೋಗಿದ್ದೆ ವಿಷಯಕ್ಕೆ. ನಾನು ಕಣ್ಣೀರು ವರ್ಷಗಳಲ್ಲಿ ಬರಗಡೆ ತೆಗೆದ್ರೆ ಸಿ ಎಂ ಅವ್ರ ಪಕ್ಕದಲ್ಲಿ ನಿಂತೀನಿ. ಅಲ್ಲಿಂದ ಅವನಿಗೆ ಕೊನೆಯವರೆಗೂ ಜೊತೆಗಿದ್ರು, ನಮ್ಮ ಕುಟುಂಬ ಜೊತೆ ಇದ್ರು ಅಂತ ನಾನು ಹೇಳ್ತೀನಿ. ಅಲ್ಲಿ ಒಬ್ಬ ಜವಾಬ್ದಾರಿ ಸ್ಥಾನ ಹೊತ್ಕೊಂಡ್ರೆ, ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿ ಅವರು ಅಷ್ಟು ಲಕ್ಷಾಂತರ ಜನಕ್ಕೆ ಒಂದು ದರ್ಶನ ಕೊಟ್ಟು ಅವನ ಕೊನೆ ಸೆಂಡ್ ಆಫ್ನ ಚೆನ್ನಾಗಿ ಮಾಡ್ಕೊಡ್ತಾನೆ. ಈ ಗೌರವಕ್ಕೆ ನಾವು ಅವ್ರಿಗೆ ತಲೆ ಬಗ್ಲೇಬೇಕು ಅಂತ ನನ್ನ ಆಸೆ. ಒಂದು ಜವಾಬ್ದಾರಿ ಸ್ಥಾನ ಇರ್ತಾರೆ, ಜವಾಬ್ದಾರಿ ತನಕ ತಗೋತಾರೆ ಅವತ್ತು. ಯಾಕಂದ್ರೆ ಅಪ್ಪಾಜಿ ಟೈಮಲ್ಲಿ ಏನಾಗಿತ್ತು ನಿಮ್ಗೆಲ್ಲ ಗೊತ್ತಿದೆ, ಏನು ಗಲಭೆ ಆಯ್ತದೆ, ಯಾವೊಂದು ಗಲಭೆಗಳಿದೆ. ಪ್ರತಿಯೊಬ್ಬ ಅಭಿಮಾನಿಗೂ ದರ್ಶನ ಮಾಡಿಕೊಟ್ಟಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಒಬ್ಬ ಮುಖ್ಯಮಂತ್ರಿ ತೋರಿಸ್ಕೊಡ್ತಾರೆ. ಈ ಜವಾಬ್ದಾರಿ ನನಗೆ ತುಂಬ ಸಂತೋಷ ಕೊಡ್ತೀನಿ. ನಮ್ಮನೆಗೆ ನಾವಿರೋವರೆಗೂ ನಾವು ಅವ್ರಿಗೆ ಚಿರಋಣಿಯಾಗಿರ್ತೀವಿ. ಇನ್ನು ಬಂದ ನಮ್ಮ ಇನ್ನು ಬನ್ನಿ, ನಮ್ಮ ರಾಜ್ಯನ ನಾವು ಕಟ್ಟೋಣ, ಅಪ್ಪು ಮಾರ್ಗದಲ್ಲಿ ಹೋಗೋಣ, ನಾವು ಅಪ್ಪು ಆಗೋಣ. ನಮ್ಮ ಜೀವನದಲ್ಲಿ ಒಂದು ಎರಡು ದಿನ ಆದರೂ ಅವ್ನ ಥರ ಬದುಕು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿತ್ತು ನೋಡಿ, ಕೊಟ್ಟೋಡಿ ಈಸ್ಕೊಂಡು ನೋಡೋಕೆ ಏನು ಸಿಗಲ್ಲ, ಕೊಟ್ಟೋಡಿ ತುಂಬ ಸಂತೋಷವಾಗಿತ್ತು ಅಂತ ಅವ್ನು ತೋರಿಸ್ಬಿಟ್ಟು. ಸಾವು ಅನ್ನೋದು ಅನ್ಎಕ್ಸ್ಪೆಕ್ಟೆಡ್, ಅದು ಅದಕ್ಕೂ ಮುಂಚೆ ನಾವೇನಾದರೂ ಮಾಡಬೇಕು ಅಂತ ನಮಗೆ ತೋರಿಸಿ ಒಂದು ದೊಡ್ಡವನಾಗಿ ಓದಿದ್ದಾನೆ ಅವನು. ಅದಕ್ಕೆ ಹೇಳಿದ ಅಕ್ಟೋಬರ್ 29, 2021 ಅವನು ಸತ್ತಿದ ದಿನ ಅಲ್ಲ ರೀ, ಅವನು ಹುಟ್ಟಿದ ದಿನ. ಅವತ್ತು ಒಂದು ವ್ಯಕ್ತಿ ಹೋಗಿ ಒಂದು ಶಕ್ತಿ ಹುಟ್ಟುತ್ತೆ, ಈ ಶಕ್ತಿಗೆ ಸಾವೇ ಇಲ್ಲ, ನಾವು ನೀವು ನಮ್ಮ ಮೊಮ್ಮಕ್ಕಳು ಎಲ್ಲರೂ ಹೋಗ್ತಾರೆ, ಇದು ಹಾಗೇ ಇರುತ್ತೆ ಶಕ್ತಿ.
ಈ ಶಕ್ತಿನ ನಾವು ಒತ್ತಕೊಂಡು ಹೇಗೆ ಮುಂದಕ್ಕೆ ಹೋಗ್ತೀವಿ ಅಂತ ನಮ್ಮ ಜವಾಬ್ದಾರಿ ಆಗುತ್ತೆ. ಎಲ್ಲರೂ ಸೇರಿ ಒಂದು ಸುಂದರವಾದ ರಾಜ್ಯ ಕಟ್ಟೋಣ. ಇದೇ ನಾವು ಅವ್ರಿಗೆ ಕೊಡೋ ಗೌರವ ಅಂತ ನನ್ನ ಭಾವನೆ.